ಹಲೋ ನಮಸ್ಕಾರ ಹಾಟ್ ಸೀಟ್ಗೆ ಸ್ವಾಗತ ನಾನು ಅರುಣ್ ಬಡ್ಗೇರ್ ಇವತ್ತಿನ ಹಾಟ್ ಸೀಟ್ನಲ್ಲಿ ನಮಗೆ ವಿಶೇಷವಾದಂಥ ಅತಿಥಿ ಇದ್ದಾರೆ ಇವರು ಮಾತು ಒರಟನ್ಸುತ್ತೆ ಆದರೆ ಮೃದುವಾಗಿ ಇರುತ್ತಾರೆ ಹೃದಯದಲ್ಲಿ ಆದರೆ ಇವರ ಅಭಿವೃದ್ಧಿಯ ವಿಚಾರದಲ್ಲಿ ಬರೋದಾದರೆ ಬಹಳ ಚರ್ಚೆ ಬರೋದೇನು ಅಂದರೆ ಒಬ್ಬ ಸಂಸದರು ತನ್ನ ಎಲ್ಲ ಅನುದಾನವನ್ನು ಬಳಕೆ ಮಾಡಿರುವಂಥ ಏಕೈಕ ಸಂಸದರು ಡಿ ಕೆ ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಾ ಸುರೇಶ್ ಅವರೇ ಚೆನ್ನಾಗಿದ್ದೀನಿ ಹೇಗೆ ನಡೀತಾ ಇದೆ ರಾಜಕೀಯ ಚುನಾವಣೆಗಳು ರಾಜಕೀಯ ಬಂದಾದ ಮೇಲೆ ಚುನಾವಣೆಗಳು ಸಹಜ ಸೊ ಚುನಾವಣೆಗೆ ಅಂಥೇಳಿ ತಯಾರಿ ಮಾಡೋಂಥದ್ದಲ್ಲ ಯಾವತ್ತೂ ನನ್ನನ್ನು ಜನ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು ಅವತ್ತಿಂದ ಇವತ್ತವರೆಗೂ ಕೂಡ ಜನರ ಸೇವೆಯಲ್ಲಿರೋದ್ರಿಂದ ನನಗೇನು ಹೊಸ್ತು ಅನಿಸ್ತಾ ಇಲ್ಲ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹತ್ತೊಂಬತ್ತು ಈ ಎಲೆಕ್ಷನ್ ನಂತರ ಈ ಬಾರಿಯ ಎಲೆಕ್ಷನ್ ಇದೆ ಈ ಫೈಟ್ ಹೆಂಗೆ ಅನಿಸ್ತಾ ಇದೆ ನನಗೇನು ಚುನಾವಣೆ ಕಾವು ಇನ್ನೂ ಏರಿಲ್ಲ ಏರೇ ಇಲ್ಲ ಏರೇ ಇಲ್ಲ ಓಕೆ ಹ್ಞೂ ನೀವು ಚುನಾವಣೆಗೆ ಖಾವೇ ಇರಿಲ್ಲ ಅಂತಿದ್ದೀರಾ ಬಟ್ ತುಂಬಾ ಜನ ಹೇಳ್ತಾ ಇದ್ರೆ ಚುನಾವಣಾ ಪ್ರಚಾರವನ್ನು ಮುಗಿಸಿ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಅಲ್ಲ ನಾನು ಚುನಾವಣೆಗೆ ಅಂತೇಳಿ ಚುನಾವಣೆಗೆ ತಯಾರಿ ಆಗಲ್ಲ ಓಕೆ ನಾನು ಚುನಾವಣೆಗೋಸ್ಕರ ಚುನಾವಣೆ ತಯಾರಿ ಆಗುತ್ತೆ ನಾನು ಹೇಳದ್ನಲ್ಲ ಗೆದ್ದಾದ ಮೇಲೆ ಅವತ್ತಿಂದ ನನ್ನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಗೆದ್ದಾದ ಮೇಲೆ ಗೆದ್ದಾದ ಮೇಲೆ ಅವತ್ತಿಂದ ಪ್ರಾರಂಭ ಆಗ್ತದೆ ಚುನಾವಣೆಗೋಸ್ಕರ ಪ್ರಚಾರ ಮಾಡೋದು ಚುನಾವಣೆಗೋಸ್ಕರ ಪ್ರಚಾರ ಮಾಡುತ್ತಲ್ಲ ಫಾರ್ಮಾಲಿಟೀಸ್ ಏನಿರ್ತದೆ ಅವತ್ತೊಂದು ದಿನಕ್ಕೆ ನಾವು ಏನು ಚುನಾವಣೆಯನ್ನು ಎದುರಿಸಬೇಕು ಒಬ್ಬ ಅಭ್ಯರ್ಥಿಯಾಗಿ ನಾನೇನು ನಾನು ಮಾಡಿದ್ದೀನಿ ಅಂತಕ್ಕಂಥ ವಿಚಾರಗಳನ್ನು ಜನರ ಮನವರಿಕೆ ಮಾಡಿಕೊಡೋ ಜ್ಞಾಪಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗ್ತದೆ ಆ ಕೆಲಸ ಮಾಡ್ತೀನಿ ಡಿ ಕೆ ಸುರೇಶ್ ಅವರು ಈ ಬಾರಿ ಅಗ್ರೆಸಿವ್ ಆಗಿಲ್ಲ ತುಂಬ ಸೈಲೆಂಟ್ ಆಗಿದ್ದಾರೆ ಅದೇ ಸ್ಟ್ರಾಟಜಿನ ಈ ಬಾರಿ ಆ ಥರ ಏನಿಲ್ಲ ಓಕೆ ಚುನಾವಣೆ ಯಾವ ದಿಕ್ಕಿನಲ್ಲಿ ನಡೀತದೆ ಅಂತಕ್ಕಂಥದ್ದನ್ನು ಕಾದು ನೋಡ್ತಾ ಇದ್ದೀನಿ ಕಾದು ನೋಡ್ತಾ ಇದ್ದೀನಿ ಯಾಕೆ ಗೆಲ್ಲಿಸಬೇಕು ಡಿ ಕೆ ಸುರೇಶ್ ಅವ್ರನ್ನ ಈ ಬಾರಿ ಮತ್ತೆ ಜನ ನಾನೇನು ಜನರಿಗೆ ಮಾತು ಕೊಟ್ಟಿದ್ದೇನೆ ಆ ಮತ್ತೆ ನಡ್ಕೊಂಡಿದ್ದೇನೆ ಓಕೆ ಜನರ ವಿಶ್ವಾಸವನ್ನು ಗಳಿಸಿದ್ದೇನೆ ಕ್ಷೇತ್ರದ ಉದ್ದಗ್ಲಕ್ಕೂ ಕೂಡ ನನ್ನದೇ ಆದಂಥ ರೀತಿಯಲ್ಲಿ ರೈತರ ಸಮಸ್ಯೆ ಇರ್ಬೋದು ಯುವಕರ ಸಮಸ್ಯೆ ಇರ್ಬೋದು ಮಹಿಳೆಯರ ಸಮಸ್ಯೆ ಇರ್ಬೋದು ಗಂಭೀರವಾದಂಥ ಎಲ್ಲ ಆರೋಗ್ಯ ಶಿಕ್ಷಣ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದ್ರಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಅಂತಕ್ಕಂಥ ಮನಸ್ಸು ತೃಪ್ತಿ ನನಗಿದೆ ಆ ಒಂದು ನಿಟ್ಟಿನಲ್ಲಿ ಮತ್ತೆ ನಾನು ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸಹಜವಾಗಿ ಒಂದು ಮಾತು ಬರುತ್ತೆ ಎದುರಾಳಿಗಳು ಬಲಿಷ್ಠವಾಗಿರಬೇಕು ಅವಾಗಲೇನೋ ಫೈಟ್ ಚೆನ್ನಾಗಿರುತ್ತೆ ಅಂಥೇಳಿ ಎರಡು ಸಾವಿರದ ಹದಿಮೂರು ನೋಡಿದಿರಿ ಹದಿನಾಲ್ಕು ನೋಡಿದಿರಿ ಹತ್ತೊಂಬತ್ತು ನೋಡಿದಿರಿ ಆ ಫೈಟ್ಗಳು ಕಾಣಿಸ್ಲಿಲ್ಲ ಬಟ್ ಈ ಬಾರಿ ಫೈಟ್ ಇದೆ ಅಂತ ಅಂತೀರಾ ನಿರೀಕ್ಷೆ ಮಾಡಿದ್ರ ಡಾಕ್ಟರ್ ಮಂಜುನಾಥ್ ಅವರೇ ಎದುರಾಳಿ ಆಗ್ತಾರೆ ಅಂತ ಹೇಳಿ ಒಂದು ಪ್ರಬಲ ವ್ಯಾಪ್ತಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ ಹಾಂ ಹಾಂ ಆದರೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಿಲ್ಲಿಸಿದ್ದಾರೆ ಹೃದಯದ ಮಿಡಿತ ಅವ್ರಿಗೆ ಗೊತ್ತು ನಿಮ್ಮ ಅವ್ರಿಗೆ ಅವರು ಮಿಡಿತ ನಿಮಗೇನು ಗೊತ್ತು ಅಂತ ಇಡೀ ಕ್ಷೇತ್ರದ ಜನರ ಮಿಡಿತ ನನಗೆ ಗೊತ್ತು ಮಂಜುನಾಥ್ ಅವ್ರದ್ದು ಮಂಜುನಾಥ್ ಮಿಡಿತ ನನಗೆ ಬೇಕಾಗಿಲ್ಲ ಅವ್ರ ಬಗ್ಗೆ ಏನು ಹೇಳ್ತೀರಾ ಒಂದು ವರ್ಡಲ್ಲಿ ಹೇಳೋದಾದರೆ ಒಬ್ಬ ವೈದ್ಯರು ನಿಮ್ಮ ಎದುರಾಳಿಯಾಗಿ ಕೇಳ್ತಾ ಇದ್ದೀನಿ ಅಲ್ಲ ಅವ್ರನ್ನ ವೈದ್ಯರಾಗಿ ನೋಡಿದ್ದೀನಿ ಅಷ್ಟೇ ಬೇರೆ ಏನೂ ಗೊತ್ತಿಲ್ಲ ನನಗೆ ಎರಡು ಸಾವಿರದ ಹದಿಮೂರರಲ್ಲಿ ದೇವೇಗೌಡರ ಸೊಸೆಯ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇವೇಗೌಡರ ಅಳಿಯನ್ ಜೊತೆಗೆ ಫೈಟು ಹೇಗೆ ಅನಿಸುತ್ತೆ ಇದು ಹೊಸದಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಡ್ಕೊಂಡ್ಬಂದಿರೋವಂಥದ್ದು ಎಂಬತ್ತೈದರಿಂದ ಇದ್ದಂಥ ಜಿದ್ದಾಜಿದ್ದಿ ದೇವೇಗೌಡರ ಕುಟುಂಬ ಜೊತೆಗೆ ಈ ಮಟ್ಟಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ರಾ ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಹಾಂ ಇವತ್ತು ಅದನ್ನು ಮುಂದುವರಿಸ್ತಾ ಇದ್ದಾರೆ ಬಹಳ ಸಂತೋಷದಿಂದ ಸ್ವಾಗತ ಮಾಡಿದ್ದೇನೆ ಓಕೆ ಹೆಚ್ಚಿನ ಫೋರ್ಸ್ ತರಬೇಕು ಅಂತ ಮುನಿರತ್ನ ಅವ್ರು ಹೇಳ್ತಾರೆ ಏನು ಬೇಕಾದರೂ ಆಗ್ಬೋದು ಇಲ್ಲಿ ಹೆಣಗಳು ಬೀಳಬಹುದು ಅಂತ ಶಬ್ದ ಬಳಕೆ ಮಾಡ್ತಾರೆ ನಾನಿವತ್ತು ತ ಈಗ ತಾನೇ ಮಧ್ಯಾಹ್ನ ಪತ್ರ ಬರೆದಿದ್ದೇನೆ ಓಕೆ ಚುನಾವಣಾ ಆಯೋಗಕ್ಕೆ ಮತ್ತು ಏನು ಭಯವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕರು ಆ ಶಾಸಕರಿಗೆ ಸೂಕ್ತ ಬದ್ಧತೆ ರಕ್ಷಣೆಯನ್ನು ಕೊಡಿ ಹ್ಞೂ ಸೊ ಈ ಚುನಾವಣೆ ನಿಷ್ಪಕ್ಷಪಾತ ನಡಿಬೇಕು ಹಿಂದೆ ಎಲ್ಲನೂ ರಾಜರಾಜೇಶ್ವರಿ ನಗರದಲ್ಲಿ ಏನೆಲ್ಲ ನಡೆದಿದೆ ಅಂತಕ್ಕಂಥದ್ದನ್ನು ತಾವು ಅವಲೋಕಿಸಬೇಕು ಮೊದಲನೇ ಸಾರಿ ಚುನಾವಣೆಯಲ್ಲಿ ಎಲೆಕ್ಷನ್ನ ಅಧಿಕಾರಿ ಮೇಲೆ ಚುನಾವಣಾಧಿಕಾರಿ ಮೇಲೆ ಯಾವ ರೀತಿಯಾದಂಥ ಪ್ರಕರಣಗಳು ಏನು ನಡೀತೋ ಅದಾದಮೇಲೆ ವೋಟರ್ ಐ ಡಿ ಪ್ರಕರಣಗಳು ಏನು ನಂತರ ದಿನಗಳಲ್ಲಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರುಗಳನ್ನು ಯಾವ ರೀತಿಯಾಗಿ ಅಟ್ಯಾಕ್ ಮಾಡುವಂಥ ಪರಿಸ್ಥಿತಿ ಆರ್ ಆರ್ ನಗರದಲ್ಲಿ ಬಂತು ಸೊ ಇವೆಲ್ಲವಕ್ಕೂ ಕೂಡ ಯಾರ ಕಾರಣನೋ ಗೊತ್ತಿಲ್ಲ ನನಗೆ ಸೊ ಶಾಸಕರು ಸ್ವಲ್ಪ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅವರಿಗೆ ರಕ್ಷಣೆ ಕೊಡಿ ಸೂಕ್ತ ರಕ್ಷಣೆ ಕೊಡಿ ಅಂತೇಳಿ ಮನವಿ ಮಾಡಿದ್ದಾನೆ ನೀಡ್ ಸ್ಪೆಷಲ್ ಫೋರ್ಸ್ ಇನ್ ಕೌನ್ಸಿಲ್ ಅಲ್ಲ ಅವ್ರು ಕೇಳಿರೋದ್ರಿಂದ ಕೊಡಲೇಬೇಕಲ್ಲ ಪಾಪ ಅವ್ರಿಗೆ ಕೊಡಲೇಬೇಕಲ್ವಾ ಅವ್ರಿಗೆ ಇಲ್ಲ ಇಡೀ ಕ್ಷೇತ್ರದಲ್ಲಿ ಯಾರಿಗೆ ಕೊಡ್ತಾರೋ ಅವ್ರಿಗೆ ಕೊಟ್ಟರೆ ಎಲ್ಲರಿಗೂ ಕೊಟ್ಟಂಗೆ ಆಗುತ್ತೆ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಜೆ ಡಿ ಎಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ ಎಸ್ನ ನಾಯಕರು ಮನೆಗೆ ಹೋಗ್ತಾ ಇದ್ರ ಸ್ಥಳೀಯ ನಾಯಕರಿಗೆ ಶಾಲ್ ಹಾಕ್ತಾ ಇದೀರಾ ಕಾಸು ಕೊಡ್ತಾ ಇದ್ದೀರಾ ಬರದೇ ಇದ್ರೆ ಪಕ್ಷಕ್ಕೆ ಸೇರ್ಪಡೆ ಆಗದೇ ಇದ್ರೆ ಅವ್ರಿಗೆ ಬೆದರಿಕೆ ಹಾಕ್ತಾ ಇದ್ದೀರಾ ಆ ಅಭ್ಯಾಸ ಡಿ ಕೆ ಸುರೇಶ್ಗೆ ಡಿ ಕೆ ಶಿವಕುಮಾರ್ಗೆ ಇಲ್ಲ ಮತ್ತೆ ಯಾಕೆ ಆರೋಪ ಬರುತ್ತೆ ಆರೋಪ ಮಾಡೋದು ರಾಜಕೀಯದ ಒಂದು ಹುಟ್ಟು ಗುಣ ಅವರು ವೈದ್ಯಕೀಯ ಸೇವೆ ನಲ್ಲಿದ್ದಾರೆ ಸೊ ಆರೋಗ್ಯ ಸರಿ ಇಲ್ಲ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹೇಳಿ ತಮ್ಮ ಮುಖಾಂತರ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾನೆ ಭಯ ಇದೆಯಾ ಈ ಬಾರಿಯ ಚುನಾವಣೆ ಬಗ್ಗೆ ಭಯ ಅಂತಕ್ಕಂಥದ್ದು ಆ ಭಗವಂತನ ಸೃಷ್ಟಿ ಜನ ನನ್ನ ಹಿಂದೆ ಇರೋವರೆಗೂ ಕೂಡ ಯಾರಿಗೂ ಹೆದರು ಅಂತ ಪ್ರಶ್ನೆ ಇಲ್ಲ ಭಯ ಇಲ್ಲ ಅನ್ನೋದಾಗಿದ್ದರೆ ಸೀರೆ ಕುಕ್ಕರ್ ಯಾಕೆ ಹಂಚಿದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಕುಕ್ಕರು ಸೀರೆ ಹಂಚೋರು ನೀವು ಕೇಳ್ಕೋಬೇಕು ಯಾರು ಹಂಚಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವರು ಹಂಚುತ್ತಾ ಇರ್ತಾರೆ ಕೆಲವರು ಮಾಡ್ತಾ ಇರ್ತಾರೆ ಕೆಲವರು ಒಳ್ಳೊಳಗೆ ಏನೇನ ಸಮೇತವಾಗಿ ಕುಮಾರಸ್ವಾಮಿ ಅವರು ಇಟ್ಟಿದ್ದಾರೆ ಕುಮಾರಸ್ವಾಮಿ ಸ್ವಾಮಿ ದಾಖಲೆಗಳು ಉದ್ಯೋಗಗಳು ಸರಿಯಿಲ್ಲ ಸರಿ ಈಗ ಸೀರೆಗಳು ಇವತ್ತು ಏನು ರಂಜಾನ್ ಹಬ್ಬ ಇದೆ ಆ ಗೋಸ್ಕರ ಆ ಕ್ಷೇತ್ರದ ಶಾಸಕರು ಪ್ರತಿ ವರ್ಷ ಕೊಡ್ತಾರೆ ಈ ವರ್ಷನೇ ಏನಲ್ಲ ಕಳೆದ ಏಳೆಂಟು ವರ್ಷಗಳಿಂದ ಆ ಕ್ಷೇತ್ರದಲ್ಲಿ ಶರೀಯತ್ಗೋಸ್ಕರ ಅವರು ಕೊಡುವಂಥ ಅಭ್ಯಾಸವನ್ನು ರಂಜಾನ್ ಅಬ್ದಲ್ ಮಾಡಿದ್ದಾರೆ ಅದನ್ನು ಬುಕ್ ಮಾಡಿ ತಂದು ಇಟ್ಟಿದ್ದಾರೆ ಓಕೆ ಅದು ಅನಿವಾರ್ಯ ಚುನಾವಣೆ ಬಂದಿದೆ ಅದರಲ್ಲೇನು ಸಿಂಬಲ್ ಆಗಲಿ ಮತ್ತೊಂದಾಗಲಿ ಏನೂ ಇಲ್ಲ ಸೊ ಅದನ್ನು ಇವರು ಪ್ರಚಾರ ರಾಜಕೀಯ ಬಳಕೆಗೆ ಮಾಡಿಕೊಳ್ತು ಅಂತಂದರೆ ಯಾರೇನೂ ಮಾಡೋಕ್ಕಾಗೋದಿಲ್ಲ ಅದನ್ನು ಚುನಾವಣಾ ಆಯೋಗಕ್ಕೆ ಏನು ಸಲ್ಲಿಕೆ ಮಾಡಬೇಕೋ ಅದನ್ನು ಸಲ್ಲಿಕೆ ಮಾಡ್ತಾರೆ ಅವರು ಗ್ಯಾರಂಟಿಗಳಿಗೆ ತುಂಬ ಕಾನ್ಫಿಡೆನ್ಸ್ ಕಾಂಗ್ರೆಸ್ಸಿಗೆ ಈ ಬಾರಿ ಗ್ಯಾರಂಟಿ ನಿಮ್ಮ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಅಲ್ವಾ ಸರ್ ಗ್ಯಾರಂಟಿಗಳು ನಿಮ್ಮ ಕೈ ಹಿಡಿಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಿಡಿಯುತ್ತೆ ಮಹಿಳೆಯರ ಜೊತೆಗೆ ನಿಂತ್ಕೊಳ್ತಾರೆ ಮಹಿಳೆಯರೆಲ್ಲ ಕುಟುಂಬದ ಎಲ್ಲ ಸದಸ್ಯರುಗಳು ಕೂಡ ಹಿಡ್ಕೊಂಡು ನಿಂತ್ಕೋತಾರೆ ಬಟ್ ನಿಮ್ಮ ಕ್ಷೇತ್ರದಲ್ಲಿ ಹೋದಾಗ ನಾನು ಹೋಗಿದ್ದೆ ಹೆಣ್ಮಕ್ಳಿಗೆ ಕೊಟ್ರಿ ನಮ್ಮ ಕಡೆ ಕಿತ್ಕೊಂಡ್ರಿ ಅಂತ ಹೇಳಿ ಏನು ಗಂಡು ಮಕ್ಕಳು ಹೇಳೋರು ಏನ ದುಡ್ಡನ್ನ ಎರಡು ಸಾವಿರ ರೂಪಾಯಿ ನಮ್ಮ ಹೆಣ್ಮಕ್ಳಿಗೆ ಕೊಟ್ರಿ ನಮ್ಮ ಕಡೆಗೆ ಮಾತ್ರ ನಾಲ್ಕೈದು ಸಾವಿರ ರೂಪಾಯಿ ಕಿತ್ಕೊಳ್ತೀರಾ ನೀವು ಅಂತ ಹೇಳಿ ಅರ್ಥ ಆಗಲಿಲ್ಲ ನನಗೆ ಎಣ್ಣೆ ವಿಚಾರದಲ್ಲಿ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ ನಿಮ್ಮ ಸರ್ಕಾರ ಅದೇ ಆರೋಪ ಮಾಡುತ್ತೆ ಇಲ್ಲಿ ಈ ಕಡೆ ಕೊಟ್ಬಿಟ್ಟು ಈ ಕಡೆ ವಿಚಾರನೇ ಬೇರೆ ಹೆಣ್ಮಕ್ಳ ವಿಚಾರನೇ ಬೇರೆ ಹೆಣ್ಮಕ್ಳು ಈ ದೇಶದ ಕಣ್ಣು ಓಕೆ ಈ ಐದು ಗ್ಯಾರಂಟಿಗಳೇನಿದೆ ಈ ರಾಜ್ಯದ ಮುಂದಿನ ಚಿತ್ರಣವನ್ನ ಬದಲಾಯಿಸ್ತಕ್ಕಂಥ ಕೆಲಸ ನಾವು ನೀವು ಎಲ್ಲ ನೋಡ್ತೀರಿ ಇನ್ನೆರಡು ವರ್ಷ ಆದಮೇಲೆ ಕರೆದ ಹೇಳಿ ನನ್ನನ್ನು ಕೇಳಿ ಯಾವ ರೀತಿಯಾದಂಥ ಆರ್ಥಿಕ ಬದಲಾವಣೆ ಇಡೀ ರಾಜ್ಯದಲ್ಲಿ ಒಂದು ಧ್ರುವೀಕರಣ ಆಗಿದೆ ಅಂತಕ್ಕಂಥದ್ದು ನೀವೇ ನೋಡೋರಂತೆ ಬಟ್ ಅದೇ ಕ್ಷೇತ್ರಗಳಿಗೆ ಹೋದ ಸಂದರ್ಭದಲ್ಲಿ ನನಗೆ ಮಾಗಡಿ ರಾಮನಗರ ಈ ಚನ್ನಪಟ್ಟಣೆಗೆಲ್ಲ ಹೋದಾಗ ಅಲ್ಲಿ ಜನ ಹೇಳೋದು ಸೂರ್ಯಣ್ಣ ಓಕೆ ಸೂರ್ಯನ ಚೆನ್ನಾಗಿದ್ದಾರೆ ಬಟ್ ನಮ್ಮ ಕ್ಷೇತ್ರಕ್ಕೆ ಬರಲ್ಲ ಅವ್ರು ಕನಕ್ಪುರಕ್ಕೆ ಮಾತು ಸೀಮಿತರಾಗಿದ್ದಾರೆ ಅದು ಅದು ನಿಮ್ಮ ಮಾತಲ್ಲ ನಾನೆಲ್ಲ ನನ್ನ ಮಾತಲ್ಲ ನಿಮ್ಮ ಕ್ಷೇತ್ರದಲ್ಲಿರುವಂಥ ನಾನು ಎಲ್ಲ ಕ್ಷೇತ್ರಗಳಿಗೂ ಹೋಗ್ತೀನಿ ಓಕೆ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡ್ತೀನಿ ನೋಡಿ ಆ ಕ್ಷೇತ್ರದ ಶಾಸಕರ ಸಹಕಾರ ಬೇಕು ಅಭಿವೃದ್ಧಿ ಮಾಡಲಿಕ್ಕೆ ಓಕೆ ಅವ್ರು ಯಾರು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರ ಕ್ಷೇತ್ರಗಳು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಕನಕ್ಪುರ ಡಿ ಕೆ ಶಿವಕುಮಾರ್ ಅವ್ರ ಕ್ಷೇತ್ರ ರಾಮನಗರ ಚನ್ನಪಟ್ಟಣ ಮಾಗಡಿ ನನಗೆ ಅವಕಾಶ ಇರಲಿಲ್ಲ ಬೇರೆ ಶಾಸಕರಿದ್ದರು ನಾನೇ ಮಾಡಿದ್ದೀನಿ ನಾನೇ ಮಾಡಿದ್ದೀನಿ ಅಂತಾರೆ ಮುನಿರತ್ನ ಅವರು ನನ್ನ ಜೊತೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳತ್ರ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕಾಗಿತ್ತು ಆ ಕ್ಷೇತ್ರದ ಅಭಿವೃದ್ಧಿಗೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೇನೆ ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ಅವ್ರಿಗೆ ಒದಿಸ್ಕೊಡೋಂಥ ಕೆಲಸ ಮಾಡಿದ್ದೀನಿ ಇವತ್ತೇನಾರ ಅವರು ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಏನಾರ ಹೆಮ್ಮೆಯಿಂದ ಹೇಳಿದ್ರೆ ಅದರಲ್ಲಿ ನನ್ನ ಫಿಫ್ಟಿ ಪರ್ಸೆಂಟ್ ಪಾಲಿದೆ ನಾನು ಆ ಕೆಲಸಕ್ಕೆ ಕೈ ಜೋಡಿಸಿ ಕೆಲಸ ಮಾಡಿದ್ದೇನೆ ಯಾವ ಹಂತದಲ್ಲಿ ಕ ಅಲ್ಲಿ ಇಲಾಖೆಗಳಲ್ಲಿ ಕಡ್ತಾ ನಿಲ್ತಿತ್ತೋ ಅಂಥ ಸಂದರ್ಭದಲ್ಲಿ ನಾನು ಹೋಗಿ ಅವರಿಗೆ ಸಹಕಾರ ಕೊಟ್ಟು ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅದು ಕಾಂಗ್ರೆಸ್ನ ಕೊಟ್ಟಂಥ ಕೊಡುಗೆನೇ ಹೊರ್ತು ಮುನಿರತ್ನಮ್ಮ ಅವರು ವೈಯಕ್ತಿಕ ಅಲ್ಲ ನಾನು ಕೂಡ ಅದರಲ್ಲಿ ಪಾಲುದಾರ ಅಲ್ಲ ನಿಮ್ಮವರ ಅವರ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ತುಂಬ ಕ್ಲೋಸ್ ಒಡನಾಟ ಇದ್ದರು ಯಾಕೆಷ್ಟೊಂದು ದೂರ ವೈಷಮ್ಯ ಬಂತು ಈಗಲೂ ಚೆನ್ನಾಗಿದ್ದೀನಿ ಈಗಲೂ ಚೆನ್ನಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆಗಳು ಯಾಕೆ ಇಷ್ಟೊಂದು ಆಕ್ರೋಶ ಭರಿತವಾಗಿರುತ್ತೆ ಆಕ್ರೋಶ ಏನಿಲ್ಲ ಅವ್ರನ್ನ ಕೇಳಬೇಕು ತಾವು ಏನು ಆಯ್ತು ಅದಕ್ಕೆ ಕಾರಣ ಜೆಡಿಎಸ್ ಮತ್ತೆ ಬಿಜೆಪಿ ನಿಮ್ಮನ್ನ ನೇರವಾಗಿ ಕೆಲವೊಂದಿಷ್ಟು ವರ್ಡ್ಸ್ ಗಳನ್ನ ನಿಮ್ ಹಾರ್ಷ್ ಅನಿಸ್ಬೋದು ಆ ವರ್ಡ್ಸ್ ಭಾಳ ಬಹಳ ಯೂಸ್ ಮಾಡ್ತಾರೆ ಡಿ ಕೆ ಸುರೇಶ್ ಅವರು ದುರಂಕಾರಿ ರೌಡಿಸಮ್ ಮಾಡ್ತಾರೆ ಗೂಂಡಾಗಿರಿ ಮಾಡ್ತಾರೆ ಈ ಆರೋಪಗಳನ್ನು ನೇರವಾಗಿ ಜೆ ಡಿ ಎಸ್ ಮತ್ತೆ ಬಿಜೆಪಿ ನಾಯಕರು ನಿಮ್ಮ ಮೇಲೆ ಮಾಡ್ತಾರೆ ಯಾಕೆ ಈ ಇಂತಹ ಆರೋಪಗಳು ಬರುತ್ತೆ ಡಿ ಕೆ ಸುರೇಶ್ ಅವ್ರ ಮೇಲೆ ನೋಡಿ ನೇರ ನುಡಿ ಇದೆ ಇಟ್ಟಿದೀನಿ ನೇರ ನಡೆ ಇದೆ ನೇರ ನುಡಿ ನೇರ ನಡೆಯನ್ನ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದು ಕೆಲವರಿಗೆ ಕಷ್ಟ ಆಗಿರ್ಬೋದು ಕೆಲವು ನಾಯಕರುಗಳಿಗೆ ಕಷ್ಟ ಆಗಿರ್ಬೋದು ಆ ನಾಯಕರುಗಳು ನನ್ನ ಮೇಲೆ ಅವಾಗವಾಗ ಆರೋಪ ಮಾಡ್ತಾ ಇರ್ತಾರೆ ನಾನೊಬ್ಬ ಪ್ರಾಮಾಣಿಕವಾಗಿ ಕ್ಷೇತ್ರದ ಜನರ ಸೇವೆ ಮಾಡ್ತಾ ಇದ್ದೀನಿ ರೀ ತಪ್ಪು ಮಾಡಿದರೆ ಎದುರಬೇಕು ನಾನೊಬ್ಬ ಪ್ರಾಮಾಣಿಕವಾಗಿ ಕ್ಷೇತ್ರದ ಜನ ಜನರ ದಿನದ ಹದಿನಾರು ಗಂಟೆಗಳ ಕಾಲ ಕೆಲಸ ಮಾಡ್ತಾಯಿದ್ದೀನಿ ಹದಿನಾರರಿಂದ ಹದಿನೆಂಟು ಗಂಟೆಗಳ ಕಾಲ ನಾನೊಬ್ಬ ಲೋಕಸಭಾ ಸದಸ್ಯನಾಗ ಕೆಲಸ ಮಾಡ್ತಾ ಇಲ್ಲ ಅವರ ಮನೆ ಕೆಲಸಗಾರನಾಗಿ ಈ ಕ್ಷೇತ್ರದ ಸೇವಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಒಂದು ಪಂಚಾಯಿತಿಯಿಂದ ಹಿಡಿದು ಲೋಕಸಭೆವರೆಗೂ ಏನೆಲ್ಲ ಕೆಲಸ ಕಾರ್ಯಗಳು ಆಗಬೇಕೋ ಹಂತ ಹಂತವಾಗಿ ಹಂತ ಹಂತವಾಗಿ ಅಪ್ ಮಾಡಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲ ನಿಮ್ಮ ಬಗ್ಗೆ ಆ ಕ್ಷೇತ್ರದಲ್ಲಿ ಕೇಳಿದ್ದೀನಿ ನಾನು ಅಭಿವೃದ್ಧಿ ವಿಚಾರದಲ್ಲಿ ಸಮಸ್ಯೆ ಆದಾಗ ಜನ ಕೈ ಹಿಡಿಯುವಂಥ ವಿಚಾರವೆಲ್ಲೂ ಕೂಡ ಜನ ಮಾತಾಡ್ತಾರೆ ಕೊರೋನಾ ಇದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಮಲಗಿತ್ತು ಇಡಿ ಕೆ ಸುರೇಶ್ ಒಬ್ಬನೇ ನೆನೆ ರಸ್ತೆಯಲ್ಲಿ ಓಡಾಡ್ತಾ ಇದ್ದವನು ಕೇಳಿದೀನಿ ಅದನ್ನು ಜನರು ಇಡೀ 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 ದೇಶದಲ್ಲಿ ಎಲ್ಲರೂ ಕೂಡ ಭಾಷಣಗಳನ್ನು ಆನ್ಲೈನಲ್ಲಿ ವಾಟ್ಸಪ್ ಮುಖಾಂತರ ಫೇಸ್ ಟೈಮ್ ಮುಖಾಂತರ ಮಾತಾಡ್ತಾ ಅವರ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದರು ನಾನು ರೈತರು ಪರವಾಗಿ ನಿಂತಿದ್ದೇನೆ ರೋಗಿಗಳ ಪರವಾಗಿ ನಿಂತಿದ್ದೇನೆ ನನ್ನ ಜೀವ ಹೋದರೂ ಚಿಂತೆ ಇಲ್ಲ ಅಂಥೇಳಿ ಆ ಐ ಸಿ ಯುಗೆ ಹೋಗಿ ಪೇಷೆಂಟ್ಗಳ ಕಷ್ಟ ನೋಡಿದ್ದೀನಿ ಒಂದು ಕತೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಹೇಳಿ ಪ್ಲೀಸ್ ಒಂದು ದಿನ ನಾನು ಆಸ್ಪತ್ರೆಗೆ ಹೋಗ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂತು ಪೇಷಂಟ್ಗಳು ನನಗೆ ಫೋನ್ ಮಾಡ್ತಾಯಿದ್ರು ಊಟ ಸರಿ ಇಲ್ಲ ತಿಂಡಿ ಸರಿ ಇಲ್ಲ ನೀವು ಬರಲೇಬೇಕು ಅಂತೇಳಿ ಒಳಗಡೆ ಹೋದೆ ಪಿ 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 ಗಿಟ್ ಹಾಕೊಂಡು ಪಿ ಪಿ ಇಟ್ ಕಿಟ್ ಹಾಕೊಂಡು ಹೋದಂಥ ಸಂದರ್ಭದಲ್ಲಿ ಡಾಕ್ಟ್ರೇ ಒಳಗಡೆ ಹೋಗಿಲ್ಲ ಯಾರೋ ನರ್ಸ್ಗಳು ಮತ್ತು ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾರೆ ಅವ್ರಿಗೆ ಮಾತಾಡ್ಸ್ಕೊಂಡು ಹೋದೆ ನಾನು ಮಾತಾಡ್ಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದನ್ನು ಒಬ್ಬರು ಮಾತಾಡ್ಸ್ಕೊಂಡು ಹೋದೆ ಇನ್ನೊಂದು ನೋಡ್ತು ಅಂತ ಅಂದರೆ ಅಲ್ಲಿ ಸತ್ತಿರೋ ಹೆಣ ಯಾವಾಗ ಸತ್ತಿದೆ ಅಂತ ಗೊತ್ತಿಲ್ಲ ಡಾಕ್ಟ್ರಿಗೆ ತಕ್ಷಣ ನಾನು ಕೇಳಿದ ತಕ್ಷಣವೇ ಅವರಿಗೆ ಬೆಶಿಟ್ ಮುದಿಸ್ತಾರೆ ಪಕ್ಕವರು ಗಾಬರಿಯಾಗಿ ಬಾಯ್ ಬಡ್ಕೋತಾರೆ ಇನ್ನು ಮೂರು ಮೂರು ಬೆಡ್ ಆಚೆ ಬಿಟ್ಟು ಹೋಗ್ತೀನಿ ಅಲ್ಲೊಂದು ಹೆಣ ಅವ್ರು ಸತ್ತು ಇಂದು ದಿನವೇ ಸತ್ತಿದ್ದಾರೆ ರಾತ್ರಿನೇ ಸತ್ತಿದ್ದಾರೆ ನಾನು ಹನ್ನೊಂದು ಗಂಟೆ ಸಮಯಕ್ಕೆ ಹೋಗಿದ್ದೀನಿ ಇನ್ನೂ ಯಾರೂ ಕೂಡ ಅಲ್ಲಿ ಹೋಗಿ ಏನಾಯಿತು ಅಂತ ಕೇಳಲಿಲ್ಲ ಎರಡನೇ ಹೆಣ ಕನಕ್ಪುರದ್ದು ಕೋವಿಡ್ನಲ್ಲಿ ಬೆಂಗಳೂರಲ್ಲಿ ಸತ್ತಂಥ ಸಂದರ್ಭದಲ್ಲಿ ಹೆಣ ಉಡ್ಲಿಕ್ಕೆ ಎಲ್ಲೂ ಅವಕಾಶ ಕೊಡ್ತಾ ಇರಲಿಲ್ಲ ಆ ಹೆಣವನ್ನು ಪಿ ಪಿ ಕಿಟ್ ಹಾಕ್ಕೊಂಡು ನಾನು ನನ್ನ ಸ್ವಂತ ಕುಟುಂಬದವರು ಹೇಳಿ ನಾನು ಧೈರ್ಯ ತುಂಬಿ ಹೆಣವನ್ನು ಸಂಸ್ಕಾರ ಮಾಡಿಸಿದೆ ಈ ಜೀವಕ್ಕೋಸ್ಕರ ಹೆದರಲಿಲ್ಲ ಆ ಜನನ ರಕ್ಷಣೆ ಮಾಡಬೇಕು ಅವರಿಗೆ ಧೈರ್ಯ ಕೊಡಬೇಕು ಈ ಕೋವಿಡ್ನ ಸಂದರ್ಭದಲ್ಲಿ ನಿಂತ್ಕೋಬೇಕು ಹೇಳಿ ನಾನು ವಾಟ್ಸಪ್ಪಲ್ಲಿ ಮಾತಾಡಲಿಲ್ಲ ಒಬ್ಬನೇ ಹೋಗಿ ಕೋವಿಡ್ ಪೇಷಂಟ್ಗಳನ್ನ ಮಾತಾಡ್ಸ್ಕೊಂಡು ಬಂದೆ ಅವರ ಆರೋಗ್ಯ ವಿಚಾರಿಸ್ದೆ ಇಡೀ ದೇಶ ನಿಶಬ್ದವಾಗಿತ್ತು ಇಡೀ ದೇಶ ನಿಶಬ್ದವಾಗಿತ್ತು ಇವತ್ತೇನಾರ ನನಗೆ ಹೆಮ್ಮೆ ಇದೆ ಆ ಕೋವಿಡ್ ಸಂದರ್ಭದಲ್ಲಿ ನಾನು ಮಾಡಿದಂಥ ಕೆಲಸ ಕಾರ್ಯಗಳು ತೃಪ್ತಿ ಕೊಟ್ಟಿದೆ